ನಿಮ್ದು ಮತ್ತೆ ಅವ್ರದ್ದು ಹೇಗೆ ಕನೆಕ್ಟ್ ಆಯ್ತು, ಹೇಗೆ ಲವ್ ಶುರು ಆಯ್ತು, ಹೇಗೆ ಅನ್ನುವಂಥ ಇದ್ರ ಬಗ್ಗೆ ಸಾವಿರ ಎಪಿಸೋಡೇ ಮಾಡ್ಬಿಡ್ಬೋದು. ಆಲ್ಮೋಸ್ಟ್ ಸುಮಾರು ಜನದ ಬಾಯಲ್ಲಿ ಇದು ಇದ್ದೇ ಇದೆ, ನೋಡಿದ್ರೆ ಗೊತ್ತಾಗುತ್ತೆ. ಲವ್ ಕಮ್ ಅರೇಂಜ್ ಮ್ಯಾರೇಜ್, ಕಮ್ಮು ಗಮ್ಮು ಎಲ್ಲ ಬೇಡ, ಲವ್ಲಿ ಅರೇಂಜ್ಡ್ ಅಂತ ಹೇಳ್ಬೋದು. ಚೌಕಾಬಾರ ಸಿನಿಮಾದ ಪೋಸ್ಟರ್ ಪುನೀತ್ ರಾಜ್ಕುಮಾರ್ ಅವರು ರಿಲೀಸ್ ಮಾಡಿದ್ರು, ಅವರ ಜೊತೆ ಒಡನಾಟ ಹೇಗಿತ್ತು ಸರ್, ಅವರು ಹೇಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ರು ಅನ್ನುವಂಥದ್ದು? ಆಕ್ಚುಲಿ ದೊಡ್ಡ ಮನೆ ಕುಟುಂಬ ಇದೆಯಲ್ಲ, ಅಣ್ಣವರು ಅವರು ಗುಬ್ಬಿ ಕಂಪ್ನಿಯಲ್ಲಿ ಇದ್ದಂಥವ್ರು, ನಮ್ಮ ತಂದೆ ಕೂಡ ಗುಬ್ಬಿ ಕಂಪ್ನಿಯಲ್ಲಿ ಇದ್ದಂಥವ್ರು. ಆ ಒಂದು ಕನೆಕ್ಷನ್ ಇತ್ತು. ಅವರು ಅಣ್ಣವ್ರು ಇವಳು ನೋಡ್ತಿದ್ದಂಗೆ ಪಾಪ ಎದ್ದು ನಿಂತು, ಅಂತೂ ನಿನ್ನ ನೋಡೋ ಭಾಗ್ಯ ಸಿಕ್ತಲ್ಲ ತಾಯಿ ಅಂದ್ಬಿಟ್ಟು ಅವ್ರಿಗೆ ಒಂದು ನಮಿತಂಗೊಂದು ಮುತ್ತು ಕೊಟ್ಟು ಬನ್ನಿ ಅಂತ ಕೂತು, ಬಹುಶಃ ಒನ್ ಅವರ್ ಅವ್ರ ಮನೇಲಿ ಕೂತು ಮಾತಾಡಿ ಹೀಗೆ ಸ್ವೀಟ್ ತರಿಸಿದ್ರು. ಸ್ವೀಟ್ ಎಲ್ಲ ಕೊಟ್ಟು ನಮಗೆ ಪಾರ್ವತಮ್ಮವರು ಅದೇಂತಿದ್ರು, ಅಮ್ಮ ನೀನು ಅದೇನು ಮೋಡಿ ಮಾಡಿದ್ಯೋ ಇವಳಿಗೆ, ನೀನು ಬರಲಿಲ್ಲ ಸ್ಕ್ರೀನ್ ಮೇಲೆ ಅಂದರೆ ವಿಲವಿಲ್ಲ ಒದ್ದಾಡ್ತಿರ್ತಾರೆ ಆ ಕಡೆ ಈ ಕಡೆ ಅಂತ ಅಂದರು. ನಿಮ್ಮ ಬದುಕಲ್ಲಿ ಒಬ್ಬರು ಇನ್ಸ್ಪಿರೇಷನ್ ಅಂದರೆ ಯಾರು ಸರ್ ನಟನೆ ಕ್ಷೇತ್ರದಲ್ಲಿ? ಪಿ ವಿ ಕಾರಂತ್ ಅವ್ರು ಇರ್ಬೋದು, ಹಾಗೆಯೇ ಅಣ್ಣವರು ವಿಷ್ಣುವರ್ಧನ್ ಸರು, ಹೀಗೆ ಹಲವಾರು, ಶಂಕರ್ ನಾಗ್ ಅವರು, ಈ ಥರ ಹೇಳ್ತಾ ಹೋದರೆ ಕಮಲ ಹಾಸನ್ ಅವರು ತುಂಬ ಬೆಳೀತಾ ಹೋಗುತ್ತೆ. ಒಬ್ಬ ನಟ ಆದವನು ಸುಮಾರು ಜನ ನೋಡ್ತಾ ಇರಬೇಕು, ಒಬ್ಬೊಬ್ಬರಲ್ಲಿ ಒಂದೊಂಥರ ಅಭಿನಯ ಇರುತ್ತೆ. ನಿಮ್ಮ ವೈಫ್ ಅವರು ನಿರ್ಮಾಣ ಕೂಡ ಮಾಡಿರುವಂತದ್ದು, ಸೊ ಅವ್ರಿಗೆ ಅವ್ರದ್ದು ಕೂಡ ಡ್ರಾಮಾ ಏನು ಬ್ಯಾಕ್ ಗ್ರೌಂಡ್ ಜೊತೆಗೆ ನಟನೆ ಕೂಡ ಮಾಡ್ತಾರೆ, ಅವ್ರು ಕೂಡ ಗೊತ್ತಿರೋರೇ. ಸೊ ನಿಮ್ದು ಮತ್ತೆ ಅವ್ರದ್ದು ಹೇಗೆ ಕನೆಕ್ಟ್ ಆಯ್ತು, ಹೇಗೆ ಲವ್ ಶುರು ಆಯ್ತು, ಹೇಗೆ ಅನ್ನುವಂಥ ಇದ್ರ ಬಗ್ಗೆ ಸಾವಿರ ಎಪಿಸೋಡೇ ಮಾಡ್ಬಿಡ್ಬೋದು. ಆಲ್ಮೋಸ್ಟ್ ಸುಮಾರು ಜನದ ಬಾಯಲ್ಲಿ ಇದು ಇದ್ದೇ ಇದೆ, ನೋಡಿದ್ರೆ ಗೊತ್ತಾಗುತ್ತೆ. ಇನ್ಫ್ಯಾಕ್ಟ್ ನಮ್ಮ ಮದುವೆ ಆದಮೇಲೆ ಕೂಡ ಅಷ್ಟೇ, ಮದುವೆ ಆದಮೇಲೆ ಸಾಕಷ್ಟು ಚಾನೆಲ್ ಎಲ್ಲ ಪ್ರಸಾರ ಆಯಿತು ನಮ್ಮ ಮದುವೆ. ಸೊ ಎಲ್ರಿಗೂ ಗೊತ್ತಿದೆ ಆಲ್ಮೋಸ್ಟು. ಸೊ ನಿಮ್ಮ ಪ್ಲ್ಯಾಟ್ಫಾರ್ಮಲ್ಲೂ ಹೇಳ್ಕೊಂಡು ಬಿಡೋಣ, ನಾನು ಅದೇ ಪಾಪ ಪಾಂಡು ಆ್ಯಕ್ಟ್ ಮಾಡ್ತಾ ಇದ್ದೆ. ಇನ್ಫ್ಯಾಕ್ಟ್ ನಮಿತಾ ಬೇರೆ ಅಂದರೆ ಹಲವಾರು ಸೀರಿಯಲ್ಲ ಆ್ಯಕ್ಟ್ ಮಾಡ್ತಾ ಇದ್ಲು. ಸೊ ಸಿಲ್ಲಿಲಲ್ಲಿ ಒಂದು ಮೇಜರ್ ಕ್ಯಾಸ್ಟಿಂಗ್ ಇತ್ತು. ಸೊ ಅದಕ್ಕೆ ಸಿ ಕೈ ಚಂದ್ರ ಸರ್ ಕರೆಸ್ಬೇಕಾದ್ರೆ ಫಸ್ಟ್ ಒಂದು ಎಪಿಸೋಡು ನಮ್ಮ ಪಾಪ ಪಾಂಡಲ್ಲಿ ಒಂದು ಗೆಸ್ಟ್ ರೋಲ್ ಥರ ಕರೆಸಿದ್ರು, ಅದ್ರ ಹೆಸರೇ ಮಸ್ಕಾ ಬೆಡಗಿ. ಸೊ ಆ ರೀತಿ ಮಸ್ಕಾ ಬೆಡಗಿಯಾಗಿ ಆ ಎಪಿಸೋಡಲ್ಲಿ ಬಂದ್ಲು. ಸೊ ಒಬ್ರಿಗೊಬ್ರು ಪರಿಚಯ ಆಯಿತು, ಹಾಗೆ ಫೋನ್ ನಂಬರ್ ಶೇರ್ ಆಯಿತು, ಹಾಗೆ ಫ್ರೆಂಡ್ಸ್ ಆಗಿದ್ವಿ. ಒನ್ ಡೇ ಯಾಕೆ ಮದುವೆ ಆಗಬಾರ್ದು ಅಂಥೇಳಿ ನಾನು ಅವಳನ್ನ ಪ್ರಪೋಸ್ ಮಾಡಿದೆ. ಅವಳು ನಾನು ಈಗಲೇ ಹೇಳಲ್ಲ ಅಂತ ಹೇಳಿಬಿಟ್ಟು ಅವಳೊಂದಷ್ಟು ದಿವಸ ಟೈಮ್ ತೊಗೊಂಡು ಅವ್ರ ಮನೆಯಲ್ಲೂ ಒಪ್ಪಿ ನಮ್ಮ ಮನೆಯಲ್ಲೂ ಒಪ್ಪಿ ಕೊನೆಗೆ ಮದುವೆ ಆಯಿತು. ಓಕೆ ಓಕೆ, ಎಲ್ಲರೂ ಒಪ್ಪಿ ಅದೇ ಲವ್ ಕಮ್ ಅರೇಂಜ್ ಮ್ಯಾರೇಜ್. ಕಮ್ಮು ಗಮ್ಮು ಎಲ್ಲ ಬೇಡ, ಲವ್ಲಿ ಅರೇಂಜ್ ಅಂತ ಹೇಳ್ಬೋದು. ಓಕೆ ಸೂಪರ್ ಸೂಪರ್ ಸರ್, ಇನ್ನೊಂದು ವಿಚಾರ ಹೇಳಲೇಬೇಕು, ನಿಮ್ಮ ಚೌಕಾಬಾರ ಸಿನಿಮಾದ ಪೋಸ್ಟರ್ ಪುನೀತ್ ರಾಜ್ಕುಮಾರ್ ಅವರು ರಿಲೀಸ್ ಮಾಡಿದ್ರು, ಅವರ ಜೊತೆ ಒಡನಾಟ ಹೇಗಿತ್ತು ಸರ್, ಅವರು ಹೇಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ರು ಅನ್ನುವಂಥದ್ದು? ಆ್ಯಕ್ಚುಲಿ ದೊಡ್ಡ ಮನೆ ಕುಟುಂಬ ಇದೆಯಲ್ಲ, ಅಣ್ಣವರು ಅವರು ಗುಬ್ಬಿ ಕಂಪ್ನಿಯಲ್ಲಿ ಇದ್ದಂಥವ್ರು, ನಮ್ಮ ತಂದೆ ಕೂಡ ಗುಬ್ಬಿ ಕಂಪ್ನಿಯಲ್ಲಿ ಇದ್ದಂಥವ್ರು. ಆ ಒಂದು ಕನೆಕ್ಷನ್ ಇತ್ತು, ಬಟ್ ತುಂಬ ಜಾಸ್ತಿ ಇರಲಿಲ್ಲ. ಬಟ್ ನಮ್ಮ ತಂದೆ ಅಣ್ಣವ್ರದ್ದು ಒಂದು ಸಿನಿಮಾದಲ್ಲಿ ಅಭಿನಯಿಸಿದ್ರು, ಅದಾದಮೇಲೆ ಅವರ ಎಲ್ಲ ಮಕ್ಕಳು ರಾಘವೇಂದ್ರ, ರಾಜ್ಕುಮಾರ್, ಶಿವಣ್ಣ, ಪುನೀತು, ಆಮೇಲೆ ಅವರ ಮೊಮ್ಮಕ್ಕಳು ವಿನಯ್, ಆಮೇಲೆ ಅವರ ಅಳಿಯ ರಾಮ್ಕುಮಾರ್, ಇವರು ಎಲ್ಲರ ಜೊತೆನೂ ಅಭಿನಯಿಸಿದ್ದಾರೆ ನಮ್ಮ ತಂದೆ ಹಲವಾರು ಸಿನಿಮಾಗಳಲ್ಲಿ. ಬಟ್ಟು ಕನೆಕ್ಷನ್ಸ್ ಅಷ್ಟು ಹತ್ತಿರ ಇರಲಿಲ್ಲ. ಆದರೆ ಆ ಹತ್ತಿರ ಆಗೋ ಕನೆಕ್ಷನ್ ಸಿಕ್ಕಿದ್ದು ನಮ್ಮ ನಮಿತಾಯಿಂದ. ನಮ್ಮ ನಮಿತಾ ಸಿಲ್ಲಿಲಲ್ಲಿ ಮಾಡ್ತಾ ಇದ್ದಂಥ ಎನ್ ಎಮ್ ಎಲ್ ಕ್ಯಾರೆಕ್ಟ್ರು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ತುಂಬ ಇಷ್ಟ ಆಗೋಗಿತ್ತಂತೆ. ಅವರು ಒಂದು ದಿವಸನೂ ಸಿಲ್ಲಿಲಲ್ಲಿ ಮಿಸ್ ಮಾಡ್ತಿರಲಿಲ್ಲ ಇವಳು ಪಾತ್ರದಿಂದ. ಪಾರ್ವತಮ್ಮ ಅವರು ಅವ್ರ ಮನೆಗೆ ಹೋದಾಗ ಅದೇ ಹೇಳಿದ್ರು, ಅಂದರೆ ಅವ್ರು ನನಗೆ, ನಾನು ಪಾಪ ಪಾಂಡಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಶಾಂತಮ್ಮಜ್ಜಿಯವರು ಅವ್ರ ಮನೇಲೇ ಯೂಶಲಿ ಇರೋರು, ಅವರು ಶಾಂತಮ್ಮಜ್ಜಿ ನಮ್ಮ ಪಾಂಡಲ್ಲೂ ಆ್ಯಕ್ಟ್ ಮಾಡ್ತಾಯಿದ್ರು ಅವರು. ಸೊ ಅಣ್ಣವರು ಇದೇ ಥರ ಸೀರಿಯಲ್ ನೋಡಬೇಕಾದ್ರೆ ಈ ಹುಡುಗಿ ಭಾಳ ಚೆನ್ನಾಗಿ ಮಾಡ್ತಾಳೆ, ನಾನು ಇವಳನ್ನೊಂದ್ಸಲಿ ಮಾತಾಡಿಸ್ಬೇಕಲ್ಲ ಅಂತ ಅಂದ್ರಂತೆ. ಅದಕ್ಕೆ ಶಾಂತಮ್ಮಜ್ಜಿ, ಅಯ್ಯ ಅದಕ್ಕೇನಂತೆ, ಅವಳನ್ನ ಮದುವೆ ಆಗ್ತಿದ್ದಾನಲ್ಲ ಹುಡುಗ, ಅವನು ವಿಕ್ರಮ್, ಅವನು ನನಗೆ ಗೊತ್ತು, ನಾನೇ ನಮ್ಮ ಶೂಟಿಂಗಲ್ಲಿ ದಿನ ಸಿಗ್ತಾನೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಫೋನ್ ಬಂತು. ಈ ಥರ ಅಣ್ಣವರು ನಿನ್ನ ನಮಿತನ್ನು ನೋಡ್ಬೇಕಂತೆ ಕರ್ಕೊಂಡು ಬಾ ನೀನು ಮನೆಗೆ. ನನಗೆ ಗಾಬರಿ, ಹೌದಾ ಅಂತ ಅಂದ್ಬಿಟ್ಟು ಅವಳು ಶೂಟಿಂಗಲ್ಲಿದ್ಲು. ನಾನು ಫೋನ್ ಮಾಡಿ ಅವಳಿಗೇನೂ ಹೇಳಿಲ್ಲ, ಈ ಥರ ಎಲ್ಲೋ ಹೋಗಬೇಕು, ತುಂಬ ಇಂಪಾರ್ಟೆಂಟ್ ಪರ್ಸನ್ ನಿನ್ನ ನೋಡಬೇಕು ಅಂತಿದ್ದಾರೆ. ಯಾರು 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 ಅಂತ,
ಕೊನೆಗೆ ಒಂದು ಸ್ವಲ್ಪ ಅಲ್ಲಿವರೆಗೂ ತಡೆದಿದ್ದೆ, ಆಮೇಲೆ ಹೇಳಿದೆ ಈ ಥರ ಅಣ್ಣವರು. ಅವಳಿಗೆ ಫುಲ್ ಗಾಬರಿ ಆಗೋಯ್ತು. ಅವ್ರಿಗೆ ಮನೆಗೆ ಹೋಗೋವರೆಗೂ ಅವಳು ಒಂಥರ ಟ್ರಾನ್ಸಲ್ಲೇ ಇದ್ಲು, ನಿಜವಾಗ್ಲಿಲ್ಲ ನಿಜವಾಗ್ಲಿಲ್ಲ ಅಂತ. ಸರಿ, ಅವ್ರ ಮನೆಗೆ ಹೋದ್ವಿ, ಅವ್ರ ಅಣ್ಣವ್ರು ಇವಳು ನೋಡ್ತಿದ್ದಂಗೆ ಪಾಪ ಎದ್ದು ನಿಂತು, ಅಂತೂ ನಿನ್ನ ನೋಡೋ ಭಾಗ್ಯ ಸಿಕ್ತಲ್ಲ ತಾಯಿ ಅಂದ್ಬಿಟ್ಟು ಅವ್ರಿಗೆ ಒಂದು ನಮಿತಂಗೊಂದು ಮುತ್ತು ಕೊಟ್ಟು ಬನ್ನಿ ಅಂತ ಕೂತು, ಬಹುಶಃ ಒನ್ ಅವರ್ ಅವ್ರ ಮನೇಲಿ ಕೂತು ಮಾತಾಡಿ ಹೀಗೆ ಸ್ವೀಟ್ ತರಿಸಿದ್ರು. ಸ್ವೀಟ್ ಎಲ್ಲ ಕೊಟ್ಟು ನಮಗೆ ಪಾರ್ವತಮ್ಮವರು ಅದೇಂತಿದ್ರು, ಅಮ್ಮ ನೀನು ಅದೇನು ಮೋಡಿ ಮಾಡಿದ್ಯೋ ಇವಳಿಗೆ, ನೀನು ಬರಲಿಲ್ಲ ಸ್ಕ್ರೀನ್ ಮೇಲೆ ಅಂದರೆ ವಿಲವಿಲ್ಲ ಒದ್ದಾಡ್ತಿರ್ತಾರೆ ಆ ಕಡೆ ಈ ಕಡೆ ಅಂತ ಅಂದರು. ಓಕೆ, ಅಂದ್ರೆ ಅಷ್ಟು ನಿಜಕ್ಕೂ ಆ ಪಾತ್ರ ಎಲ್ಲರಿಗೂ ಮನ ಮುಟ್ಟಿದೆ. ಯಾಕಂದ್ರೆ ಅವ್ರ ಆ ಒಂದು ಶೈಲಿನೇ ಇಷ್ಟ ಆಗ್ತಿತ್ತು, ನಮ್ಮ ಮನೆಯಲ್ಲಿ ಕೂಡ ನೋಡ್ತಾ ಇದ್ದೀವಿ. ಖಂಡಿತ ಎಷ್ಟೋ ಮನೆಗಳಲ್ಲಿ ಅಂದ್ರೆ ಸ್ಕೂಲ್ಗಳಲ್ಲಿ ಮಕ್ಕಳುಗಳು ಅದನ್ನ ಫ್ಯಾನ್ಸಿ ಡ್ರೆಸ್ ಅಲ್ಲಿ ಇಮಿಟೇಟ್ ಮಾಡೋರಂತೆ, ಸ್ಕೂಲ್ ಡೇ ನಲ್ಲಿ NML ಕ್ಯಾರೆಕ್ಟರ್ ಅಂತ ಅಂದ್ಬಿಟ್ಟು ಮಾಡೋರಂತೆ ಇವಳ ತರನೇ. ಸೊ ಅದೊಂದು ಕ್ಯಾರೆಕ್ಟ್ರೇ ಒಂದು ದೊಡ್ಡ, ಎಲ್ರಿಗೂ ಕೂಡ ಅದೊಂದು ನಿಜವಾದ ಕ್ಯಾರೆಕ್ಟರ್ ಇದೆ ಅಂತ ಎಲ್ಲ ಮಾಡ್ತಾ ಇದ್ರು. ನಿಜ ನಿಜ. ಸರ್, ಇನ್ನು ನಿಮ್ಮ ಬದುಕಲ್ಲಿ ಒಬ್ಬರು ಇನ್ಸ್ಪಿರೇಷನ್ ಅಂದರೆ ಯಾರು ಸರ್ ನಟನೆ ಕ್ಷೇತ್ರದಲ್ಲಿ? ನಟನೆ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಇದ್ದಾರೆ ಆ ಥರ ತೊಗೊಳಕ್ಕೆ ಹೋದರೆ. ಎಲ್ಲರೂ ಕೂಡ ರಂಗಭೂಮಿಲಿರ್ಬೋದು, BV ಕಾರಂತ್ ಅವ್ರು ಇರ್ಬೋದು, ಹಾಗೆಯೇ ಅಣ್ಣವರು ವಿಷ್ಣುವರ್ಧನ್ ಸರು, ಹೀಗೆ ಹಲವಾರು, ಶಂಕರ್ ನಾಗ್ ಅವರು, ಈ ಥರ ಹೇಳ್ತಾ ಹೋದರೆ ಕಮಲ ಹಾಸನ್ ಅವರು, ತುಂಬ ಬೆಳೀತಾ ಹೋಗುತ್ತೆ. ಒಬ್ಬ ನಟ ಆದವನು ಸುಮಾರು ಜನ ನೋಡ್ತಾ ಇರಬೇಕು, ಒಬ್ಬೊಬ್ಬರಲ್ಲಿ ಒಂದೊಂಥರ ಅಭಿನಯ ಇರುತ್ತೆ. ನಿಜ ನಿಜ ನಿಜ. ಮತ್ತೊಂದಂದರೆ ನೀವು ಮ್ಯಾನೇಜ್ ಮಾಡ್ತಿರಲ್ವ ಸರ್, ನಿರ್ಮಾಪಕ ಕೂಡ ಹೌದು, ನಿರ್ದೇಶನ, ನಟನೆ, ಡಬ್ಬಿಂಗ್ ಬೇರೆ, ಎಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ, ಟೈಮ್ ಹೇಗೆ ನೋಡ್ಕೊತೀರಾ? ಅಂದರೆ ಇಟ್ಸ್ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೋದು. ಆಮೇಲೆ ಎಲ್ಲರಿಗೂ ಕೂಡ ಎಲ್ಲ ಕಲಾವಿದರಲ್ಲೂ ಇದು ಅನುಭವಿಸಿರ್ತಾರೆ ಅಂದರೆ ಟೈಮ್ ಒಂದೇ ಥರ ಇರಲ್ಲ. ಕೆಲವು ಕಡೆ ತುಂಬ ಬ್ಯುಸಿ ಆಗಿರ್ತೀವಿ, ಕೆಲವು ಕಡೆ ಸ್ವಲ್ಪ ಬ್ಯುಸಿ ಇರ್ತೀವಿ. ಸೊ ಈ ಥರ ನಮ್ಮ ಲೈಫ್ ಸ್ಪ್ಯಾನಲ್ಲಿ ಅದು ಆಗುತ್ತೆ. ಕೆಲವು ಕಡೆ ಅಂತೂ ಕೆಲವು ಸಲ ಇವತ್ತು ಇಲ್ಲಿ ಅರ್ಧ ಶೂಟಿಂಗ್ ಮುಗಿಸಿ ಇನ್ನೊಂದು ಕಡೆ ಅರ್ಧ ಶೂಟಿಂಗ್ ಹೋಗಿ ಮತ್ತೆ ರಾತ್ರಿ ಹೋಗಿ ಡಬ್ಬಿಂಗ್ ಮಾಡಿ, ಸೊ ಈ ಥರದ್ದು ಹಲವಾರು ಪೀಕ್ ಟೈಮೂ ಇರುತ್ತೆ, ಅದೇ ಥರ ಆರಾಮಾಗಿರುವಂಥ ಟೈಮೂ ಇರುತ್ತೆ.